ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸಖತ್ ಟೇಸ್ಟಿ ಆಗಿರೋ ಮೈಸೂರ್ ಪಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಏನಪ್ಪ ಮೈಸೂರ್ ಪಾಕ್ ಅಂತ ಇದ್ದಾರೆ ಕಲರ್ ನೋಡಿದ್ರೆ ಈ ಕಲರ್ ಅಲ್ಲಿ ಇದೆ ಅಂತ ಅನ್ಕೋತಾ ಇದ್ದೀರಾ ಇದು ಸ್ಪೆಷಲ್ ಬೂಸ್ಟ್ ಮೈಸೂರ್ ಪಾಕ್ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಯಾವುದೇ ರೀತಿ ಮೈಸೂರು ಪಾಕ್ ಮಾಡಿದ್ರು ನಮಗೆ ಕಡಲೆ ಹಿಟ್ಟು ಮೇನ್ ಪದಾರ್ಥ ಆಗಿರುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಮೊದಲಿಗೆ ಕಡಲೆ ಹಿಟ್ಟನ್ನ ನಾವು ಹುರ್ಕೋಬೇಕು ಲೋ ಫ್ಲೇಮ್ ನಲ್ಲಿ ಅದೊಂದು ಸ್ವಲ್ಪ ಘಮ ಬರೋವರೆಗೆ ಹುರ್ಕೋಬೇಕು ಹುರಿದೇನೂ ಸಹ ಹಾಗೆ ಮೈಸೂರು ಪಾಕ್ ಮಾಡಬಹುದು ಆದ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಕಡಲೆ ಹಿಟ್ಟುಂದು ಯಾವಾಗಲೂ ಈ ರೀತಿ ಹುರಿದು ಮಾಡಿದಾಗ ಮೈಸೂರ್ ಪಾಕು ಟೇಸ್ಟ್ ಡಬಲ್ ಆಗುತ್ತೆ ಸೊ ಇಲ್ಲಿ ನಾನು ಮುಕ್ಕಾಲ್ ಕಪ್ ಸ್ಟ್ಯಾಂಡರ್ಡ್ ಮೆಜರಿಂಗ್ ಕಪ್ ಬರುತ್ತಲ್ಲ ಅದರಲ್ಲಿ ನಾನು ಮುಕ್ಕಾಲ್ ಕಪ್ ತಗೊಂಡಿದ್ದೀನಿ ನೀವು ಮನೇನಲ್ಲಿರೋ ಲೋ ಲೋಟ ಕಪ್ ಅಳತೆ ನೀವು ತಗೋಬಹುದು ಇವಾಗ ನೋಡಿ ಲೋ ಫ್ಲೇಮ್ ನಲ್ಲಿ ಸುಮಾರು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿದೀನಿ ಇವಾಗ ಸ್ಟವ್ ಆಫ್ ಮಾಡಿ ಅಂಥ ಕಡಲೆ ಹಿಟ್ಟನ್ನ ಬೇರೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಾವು ಮಾಡ್ತಾ ಇರೋದು ಬೂಸ್ಟ್ ಮೈಸೂರು ಪಾಕ್ ಆಗಿರೋದ್ರಿಂದ ಬೂಸ್ಟ್ ಹಾಕೋತಾ ಇದೀನಿ ಮುಕ್ಕಾಲ್ ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೆ ಇಲ್ಲಿ ಕಾಲು ಕಪ್ ಆಗೋಷ್ಟು ಬೂಸ್ಟ್ ಹಾಕೋಬೇಕು ಟೋಟಲ್ ಪ್ರಮಾಣ ಒಂದು ಕಪ್ ಆಗುತ್ತೆ ಮುಕ್ಕಾಲ್ ಕಪ್ ಕಡಲೆ ಹಿಟ್ಟು ಕಾಲು ಕಪ್ ಆಗೋಷ್ಟು ಬೂಸ್ಟು ಟೋಟಲ್ ಒಂದು ಕಪ್ ಆಗುತ್ತೆ ನೋಡಿ ಇಲ್ಲಿ ಕಾಲು ಕಪ್ ಆಗೋಷ್ಟು ಬೂಸ್ಟನ್ನು ಸಹ ನಾನು ಅಳ್ಟೆ ಮಾಡಿ ಹಾಕೋತಾ ಇದ್ದೀನಿ ಬೂಸ್ಟ್ ಬದಲಾಗಿ ನೀವು ಬೋನ್ ಸಹ ಯೂಸ್ ಮಾಡಬಹುದು ಇವೆರಡೂ ನೀಟಾಗಿ ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ತುಪ್ಪನ ಹಾಕಿ ಕಲಿಸ್ಬೇಕು ತುಪ್ಪ ನೋಡಿ ಇಲ್ಲಿ ಕರಗಿಸಿ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪನೂ ಅಷ್ಟೇನೆ ಒಂದು ಕಪ್ ಆಗೋಷ್ಟು ಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ನಾನು ತುಪ್ಪದಿಂದ ಮೈಸೂರು ಪಾಕ್ ಮಾಡ್ತಾ ಇರೋದ್ರಿಂದ ಒಂದು ಕಪ್ ಕಡಲೆ ಹಿಟ್ಟು ಹಾಗೆ ಬೂಸ್ಟಿಗೆ ನಾನು ಒಂದು ಕಪ್ ಆಗುವಷ್ಟೇ ತುಪ್ಪ ತಗೊಂಡಿದ್ದೀನಿ ನೀವು ಬೇಕಾದರೆ ಅರ್ಧ ಕಪ್ ತುಪ್ಪ ಹಾಗೆ ಅರ್ಧ ಕಪ್ ಆಗೋಷ್ಟು ಎಣ್ಣೆಯನ್ನ ಸಹ ಯೂಸ್ ಮಾಡಬಹುದು ಇವಾಗ ಇವಿಷ್ಟನ್ನು ನೀಟಾಗಿ ಗಂಟೆ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಕಡಲೆ ಹಿಟ್ಟು ಹುರಿದಿದ್ನಲ್ಲ ಅದೇ ಪ್ಯಾನ್ಗೆ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದೀನಿ ಇದಕ್ಕೆ ಕಾಲು ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಮೊದಲಿಗೆ ಸಕ್ಕರೆನ ಕರಗಿಸ್ಕೋಬೇಕು ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಹಾಕಿರೋದ್ರಿಂದ ಸಕ್ಕರೆ ಹೆಚ್ಚೊತ್ತು ಟೈಮ್ ತಗೊಳ್ಳೋದಿಲ್ಲ ಪಾಕ ಬರ್ಲಿಕ್ಕೆ ಕರ್ಗ ಸಕ್ಕರೆ ಕರಗಿ ಒಂದ್ ಎರಡು ನಿಮಿಷಕ್ಕೆಲ್ಲ ಈ ರೀತಿ ಒಂದೆಳೆ ಪಾಕ ಬಂದ್ಬಿಡುತ್ತೆ ಯಾವುದೇ ಮೈಸೂರು ಆದ್ರೂ ನಮಗೆ ಕರೆಕ್ಟ್ ನೆನಪಿರ್ಲಿ ಒಂದೆಳೆ ಪಾಕ ಬೇಕಾಗುತ್ತೆ ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೆಳೆ ಈ ರೀತಿಯಾಗಿ ಬರಬೇಕು ಸಕ್ಕರೆ ಒಂದೆಳೆ ಪಾಕ ಬರ್ತಿದ ಹಾಗೇನೆ ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಬೂಸ್ಟ್ ಹಾಗೆ ಕಡಲೆ ಹಿಟ್ಟನ್ನ ತುಪ್ಪದಲ್ಲಿ ಕಲಸಿಟ್ಟಿದ್ನಲ್ಲ ಅದನ್ನ ಕಂಪ್ಲೀಟ್ ಆಗಿ ಒಂದು ಸಲ ಮಿಕ್ಸ್ ಮಾಡಿ ಸೇರಿಸ್ತಾ ಇದೀನಿ ಇದನ್ನ ಇವಾಗ ಕಂಟಿನ್ಯೂಸ್ ಆಗಿ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ತಿರುಗತಾ ಹೋಗೋದಷ್ಟೇನೆ ಕಂಪ್ಲೀಟ್ ಆಗಿ ತುಪ್ಪನ ಅಲ್ಲೇ ಹಾಕಿ ಕರ ಕಲ್ಸ್ಬಿಟ್ಟು ಹಾಕಿರೋದ್ರಿಂದ ಎಕ್ಸ್ಟ್ರಾ ನಾನಿಲ್ ತುಪ್ಪನ ಉಪಯೋಗಿಸ್ತಾ ಇಲ್ಲ ಆ ನಾನು ಮೊದಲೇ ಹೇಳಿದ್ನಲ್ಲ ನೀವು ಒಂದು ಕಪ್ ಆಗೋಷ್ಟು ತುಪ್ಪ ನಿಮಗೆ ಬೇಡ ಕಂಪ್ಲೀಟ್ ತುಪ್ಪದ ಪಾಕ್ ಬೇಡ ನಮಗೆ ಅನ್ನೋದು ಆಗಿದ್ರೆ ಅರ್ಧ ಕಪ್ ತುಪ್ಪ ಕರಗಿಸಿ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇನ್ನರ್ಧ ಕಪ್ ಎಣ್ಣೆ ಏನಿದೆಯಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಸ್ವಲ್ಪ ಗಟ್ಟಿ ಹಾಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅರ್ಧ ಕಪ್ ಎಣ್ಣೆನ ಹಾಕೊಳ್ಳಿ ನೋಡಿ ಇದು ಬಿಸಿ ಆಗ್ತಾ ಆಗ್ತಾ ಮಿಕ್ಸ್ಚರ್ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಪೂರ್ತಿ ಮೈಸೂರು ಪಾಕು ಲೋ ಫ್ಲೇಮ್ ನಲ್ಲೇ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ ಒಂದು ಮೂರರಿಂದ ನಾಲ್ಕು ನಿಮಿಷಕ್ಕೆಲ್ಲ ಈ ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುದೀತಾ ಕುದಿತಾ ಇದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಒಳಗಡೆ ಎಲ್ಲ ಸ್ವಲ್ಪ ಗೂಡು ಗೂಡು ತರ ಟೆಕ್ಸ್ಚರ್ ಸ್ಟಾರ್ಟ್ ಆಗುತ್ತೆ ನೋಡಿ ಐದಾರು ನಿಮಿಷ ಸಾಕಾಗುತ್ತೆ ಇದು ಒನ್ಸ್ ಕುದಿ ಬಂದು ಐದಾರು ನಿಮಿಷದಲ್ಲೆಲ್ಲ ಮೈಸೂರು ಪಾಕ್ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಒಳಗಡೆ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಗೂಡು ಗೂಡ್ ತರ ಟೆಕ್ಸ್ಚರ್ ಬಂದಿದೆ ಇಷ್ಟು ಬಂದ್ರೆ ಸಾಕು ಸಾಫ್ಟ್ ಆಗಿ ಮೈಸೂರು ಪಾಕ್ ಬರುತ್ತೆ ನಮಗೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕು ನಿಮಗೆ ಮೈಸೂರ್ ಪಾಕು ಅಂದ್ರೆ ಇನ್ನೊಂದು ಎರಡು ನಿಮಿಷ ಕುದಿಸಿ ಸಹ ನೀವು ಹಾಕೋಬಹುದು ಇಲ್ಲಿ ನಾನು ಇಷ್ಟು ಇಷ್ಟು ಪ್ರಮಾಣದಲ್ಲಿ ಕುದಿಸಿದೀನಿ ಚೆನ್ನಾಗಿ ಕುದ್ದಿದೆ ಇದು ಸ್ಟವ್ ಆಫ್ ಮಾಡಿ ಗ್ರೀಸ್ ಮಾಡಿದಂತ ನಾನು ಕೇಕ್ ಟ್ರೇಗೆ ಸೇರಿಸ್ತಾ ಇದ್ದೀನಿ ಮಿಕ್ಸ್ಚರ್ ಮೇಲ್ಗಡೆ ಏನು ಟ್ಯಾಪ್ ಮಾಡೋದು ಏನು ಬೇಕಾಗಿಲ್ಲ ಅದಕ್ಕೆ ನೀಟಾಗಿ ಲಿಕ್ವಿಡ್ ಹದದಲ್ಲಿ ಇರೋದ್ರಿಂದ ಹಾಗೇನೆ ಅದು ಸೆಟ್ ಆಗುತ್ತೆ ಒಂದು ಹದಿನೈದು ನಿಮಿಷ ಬಿಡಿ ಸಾಕು ಹದಿನೈದು ನಿಮಿಷಕ್ಕೆಲ್ಲ ನೋಡಿ ಸ್ವಲ್ಪ ಬಿಸಿ ಇದೆ ಆದ್ರೆ ಕಟ್ ಮಾಡಬಹುದು ನಾನು ಸ್ವಲ್ಪ ಕಟ್ ಆಗ್ತಾ ಇದೆಯಾ ಅಂತ ಹೇಳಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಇರಬಹುದು ಇಲ್ಲಿ ಸೊ ಇದು ಸ್ವಲ್ಪ ಗಟ್ಟಿಯಾಗಿದೆ ಒಳಗಡೆನೂ ಸಹ ಇವಾಗ ಇದಕ್ಕೆ ನಿಮಗೆ ಯಾವ ಶೇಪ್ ಬೇಕು ಮೈಸೂರು ಪಾಕು ಆ ಶೇಪ್ಗೆ ಕಟ್ ಮಾಡಿ ಇಟ್ಕೋಬಿಡಿ ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿ ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಕಂಪ್ಲೀಟ್ ಆಗಿ ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಬಿಡಬೇಕು ಕಂಪ್ಲೀಟ್ ತಣ್ಣಗಾಗಬೇಕು ನೋಡಿ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಬಿಟ್ಟಿದೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ನಾವು ಕಟ್ ಮಾಡಿದಂತ ಮಾರ್ಕ್ ಮತ್ತೆ ಇನ್ನೊಂದು ಡೀಪ್ ಆಗಿ ಕಟ್ ಮಾಡಿಬಿಟ್ಟು ಈ ರೀತಿ ಉಲ್ಟಾ ಮಾಡಿ ಒಂದು ಎರಡು ಸಲ ಟ್ಯಾಪ್ ಮಾಡಿದ್ರೆ ಸಾಕು ನೀಟಾಗಿ ಪೀಸಸ್ ಎಲ್ಲ ರಿಮೂವ್ ಆಗುತ್ತೆ ಇಲ್ಲಿ ಸ್ವಲ್ಪ ಪೀಸಸ್ ರಿಮೂವ್ ಆಯಿತು ಇನ್ನೊಂದು ಸ್ವಲ್ಪ ಹಾಗೆಯೇ ಕಚ್ಕೊಂಡಿತ್ತು ಪ್ಯಾನಿಗೆ ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿದೇನೋ ಕಮ್ಮಿ ಆಯ್ತೇನೋ ಹಾಗಾಗಿ ಸ್ವಲ್ಪ ಹಾಗೆನೆ ಅಂಟ್ಕೊಂಡಿದೆ ಅಷ್ಟೇ ಚಾಕುವಿನ ಸಹಾಯದಿಂದ ಅದನ್ನ ರಿಮೂವ್ ಮಾಡ್ಕೋಬೋದು ನೋಡಿ ಇಲ್ಲಿ ಪೀಸಸ್ ನೀಟಾಗಿ ಸಾಫ್ಟ್ ಆಗಿ ಬಂದಿದೆ ಎಲ್ಲೂ ಇದ್ದು ನಾವು ಕಂಪ್ಲೀಟ್ ತುಪ್ಪ ಹಾಕಿರೋದ್ರಿಂದ ಈ ಹದದಲ್ಲಿ ಬಂದಿದೆ ನೀವೇನಾದರೂ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೋದ್ರಿಂದ ಹಾಕಿದ್ರೆ ಇಷ್ಟು ಸಾಫ್ಟ್ ಬರಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಮೈಸೂರು ಪಾಕು ನೋಡಿ ಎಷ್ಟು ಚೆನ್ನಾಗಿ ಚಾಕುವಿನ ಸಹಾಯದಿಂದ ಸಹ ರಿಮೂವ್ ಮಾಡಬಹುದು ಅಂತ ಆ ಮಧ್ಯದಲ್ಲಿ ಡಾರ್ಕ್ ಕಲರು ಸೈಡಲ್ಲೆಲ್ಲ ಸ್ವಲ್ಪ ಲೈಟ್ ಕಲರು ಕಂಪ್ಲೀಟ್ ಎಕ್ಸಾಕ್ಟ್ ಮೈಸೂರು ಪಾಕು ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಟೆಕ್ಸ್ಚರ್ ಅಲ್ಲಿ ಬಂದಿದೆ ಬೂಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಚಾಕ್ಲೇಟ್ ಕಲರ್ ಅಲ್ಲಿ ಇಲ್ಲಿ ಮೈಸೂರು ಆಗಿದೆ ನಾನು ಕಟ್ ಮಾಡಿ ಮಾಡ್ಕೊಂಡಿರೋ ಸೈಜ್ಗೆ ನೋಡಿ ಇಷ್ಟು ದಪ್ಪ ಮೈಸೂರು ಪಾಕ್ ಆಗಿದೆ ಇಷ್ಟು ದಪ್ಪ ಮೈಸೂರು ಪಾಕು ಇದು ಕಂಪ್ಲೀಟ್ ತುಪ್ಪದಲ್ಲೇ ಮಾಡಿರೋದ್ರಿಂದ ತಿನ್ನೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಧ ತಿಂದರೆ ಸಾಕು ಅಂತ ಅನ್ಸುತ್ತೆ ಇಷ್ಟು ದಪ್ಪ ಕೊಡೋದಕ್ಕಿಂತ ನೋಡಿ ಇಲ್ಲಿ ಮಧ್ಯ ಈ ರೀತಿ ಕಟ್ ಮಾಡಿದ್ರೆ ಸಣ್ಣ ಸಣ್ಣದಾಗಿ ಎರಡು ಪೀಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಈ ರೀತಿ ಕಟ್ ಮಾಡಿದಾಗ ಆ ಮಧ್ಯದಲ್ಲಿ ಡಾರ್ಕ್ ಕಲರ್ ಬರುತ್ತೆ ನೋಡಿ ಅದ್ ನೋಡ್ಲಿಕ್ಕೂ ಚೆಂದ ನೋಡ್ಲಿಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಆಗಿ ಕಟ್ ಆಗಿದೆ ಅಂತ ಸಕ್ಕತ್ತಾಗಿದೆ ಬೂಸ್ಟ್ ಮೈಸೂರು ಪಾಕ್ ನೀವು ಯೂಶಲಿ ನೋಡಿರ್ತೀರಾ ದೊಡ್ಡ ದೊಡ್ಡ ಸ್ವೀಟ್ ಅಂಗಡಿಗಳಲ್ಲಿ ಹಾರ್ಲಿಕ್ಸ್ ಮೈಸೂರು ಪಾಕ್ ಬೂಸ್ಟ್ ಮೈಸೂರು ಪಾಕ್ ಅಂತೆಲ್ಲ ಮಾಡ್ತಿರ್ತಾರೆ ತುಂಬಾನೇ ಸುಲಭ ಇದೆ ಮಾಡೋದು ಮನೆಯಲ್ಲಿ ಯಾವುದು ಸಹ ಕಷ್ಟ ಇಲ್ಲ ಎಕ್ಸಾಕ್ಟ್ ಮೈಸೂರು ಪಾಕ್ ರೆಸಿಪಿನೇ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಕಮ್ಮಿ ಮಾಡಿ ಬೂಸ್ಟ್ ಸೇರ್ಸೋದು ಅಷ್ಟೇನೆ ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡು ಮಿಲ್ಕ್ ಮೈಸೂರು ಪಾಕ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಸುಲಭ ಇದೆ ಟೈಮ್ ಒಂದು ಸೆಟ್ ಮಾಡಿದ್ರೆ ಕರೆಕ್ಟಾಗಿ ಯಾರು ಬೇಕಾದ್ರೂ ಬಿಗಿನರ್ಸ್ ಸಹ ಮಾಡಬಹುದು ಸೊ ಈ ಮಿಲ್ಕ್ ಮೈಸ್ ಮೈಸೂರು ಪಾಕ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೀ ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಮೈದಾ ಹಿಟ್ಟಿನ ಬದಲಾಗಿ ನೀವು ಕಡಲೆ ಹಿಟ್ಟನ್ನಾದರೂ ಸಹ ಹಾಕೋಬೋದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದು ಅಳತೆ ಆಗುವಷ್ಟು ಕರಗಿಸ್ದ ತುಪ್ಪ ಸೇರಿಸ್ಬೇಕು ತುಪ್ಪನ ಯಾವಾಗಲೂ ಕರಗಿಸ್ಬಿಟ್ಟೇ ಅಳತೆ ಮಾಡ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಜಾಸ್ತಿ ಆಗುತ್ತೆ ಹರಳು ಹರಳು ತುಪ್ಪ ಹಾಗೆ ಯೂಸ್ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ ತುಪ್ಪ ಕರಗಿಸಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಬರುತ್ತೆ ಈ ರೀತಿ ತುಪ್ಪನ ಹಾಕಿ ಮಿಲ್ಕ್ ಪೌಡರ್ನ ನೀಟಾಗಿ ಗಂಟಿಲ್ಲದೇ ಇರೋ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದು ಏನಕ್ಕೆ ಅಂದರೆ ಸಕ್ಕರೆ ಪಾಕಕ್ಕೆ ನಾವು ಹಾಕಿದಾಗ ಮಿಲ್ಕ್ ಪೌಡರು ಗಂಟು ಗಂಟು ಆಗೋದಿಲ್ಲ ಹಾಗಾಗಿ ಈ ರೀತಿ ತುಪ್ಪನದಲ್ಲಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಇನ್ನೊಂದು ಬೌಲಿಗೆ ನಾನು ಒಂದೂವರೆ ಕಪ್ಪಾಗೋಷ್ಟು ಅಳತೆ ತುಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಮೈಸೂರು ಪಾಕಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಯಾವ ಕಪ್ನಲ್ಲಿ ಮಿಲ್ಕ್ ಪೌಡರ್ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ ಮೂರು ಅಳತೆ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆಯ ಅರ್ಧ ಭಾಗ ಆಗೋಷ್ಟು ನೀರನ್ನು ಹಾಕಬೇಕು ಅಂದರೆ ಒಂದೂವರೆ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಮೊದಲಿಗೆ ಸಕ್ಕರೆ ಕರಗಿಸ್ಕೋಬೇಕು ನೀಟಾಗಿ ಇವಾಗ ನೋಡಿ ಸಕ್ಕರೆ ನೀಟಾಗಿ ಕರಗಿದೆ ಇವಾಗ ಇದನ್ನು ಒಂದೇಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಯಾವುದೇ ರೀತಿಯ ಮೈಸೂರು ಪಾಕಗೂ ಸಹ ನಾವು ಒಂದೆಳೆ ಪಾಕ ಬೇಕಾಗತ್ತೆ ತುಂಬ ಪಾಕ ಗಟ್ಟಿ ಆಯಿತು ಅಂದ್ರೂ ಚೆನ್ನಾಗಿ ಬರಲ್ಲ ತುಂಬ ಪಾಕನೇ ಬಂದಿಲ್ಲದೆ ನೀವು ಹಿಟ್ಟನ್ನು ಹಾಕ್ಬಿಟ್ರು ಮೈಸೂರು ಪಾಕ ಸೆಟ್ ಆಗೋಲ್ಲ ನೋಡಿ ಈ ರೀತಿ ಲೈಟಾಗಿ ಒಂದೆಳೆ ಪಾಕ ಬರ್ತಾ ಇರಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಪಾಕ ಬಂದರೆ ಸಾಕು ಇವಾಗ ಇಷ್ಟು ಪಾಕ ಆದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಮಿಲ್ಕ್ ಪೌಡರ್ಗೆ ತುಪ್ಪನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಮಿಕ್ಚರ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತುಪ್ಪ ತುಪ್ಪನ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಕ್ಕರೆ ಪಾಕಕ್ಕೆ ತುಂಬಾ ಸುಲಭವಾಗಿ ಹಾಕ್ಬೌದು ಇಲ್ಲಾಂದರೆ ಗಂಟು ಗಂಟಾಗಿಬಿಡುತ್ತೆ ಮಿಲ್ಕ್ ಪೌಡರ್ ಆಗಿರೋದ್ರಿಂದ ನೀಟಾಗಿ ಸಕ್ಕರೆ ಪಾಕದ ಜೊತೆ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸಿ ಈ ರೀತಿ ಕುದಿಬೇಕು ಚೆನ್ನಾಗಿ ಈ ರೀತಿ ಕುದಿದಾದ ನಂತರ ಇನ್ನೊಂದು ಬೌಲ್ನಲ್ಲಿ ತುಪ್ಪನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೂವರೆ ಕಪ್ಪಾಗೋಷ್ಟು ಅದರಲ್ಲಿ ಒಂದು ಸಣ್ಣ ಸೌಟ್ಟಾಗೋಷ್ಟು ತುಪ್ಪನ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ಳಿ ಆ ತುಪ್ಪ ಎಲ್ಲ ಅಬ್ಸಾರ್ಬ್ ಆಗಿದ ನಂತರ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು ಟೋಟಲ್ ಆಗಿ ಈ ಮಿಲ್ಕ್ ಮೈಸೂ ಮೈಸೂರು ಪಾಕಿಗೆ ಎರಡೂವರೆ ಕಪ್ಪಾಗೋಷ್ಟು ತುಪ್ಪ ಬೇಕಾಗುತ್ತೆ ಇಲ್ಲಿ ನಾನು ಪ್ಯಾನನ್ನು ಬದಲಾಯಿಸಿದ್ದೀನಿ ಆ ಪ್ಯಾನ್ ತುಂಬಾ ಚಿಕ್ಕದಾಗಿತ್ತು ಕುದಿ ಬರ್ತಾ ಬರ್ತಾ ಉಕ್ತಾ ಇತ್ತು ಹಾಗಾಗಿ ಆ ಪ್ಯಾನಿನ ಮಿಕ್ಸ್ಚರ್ನ ಬೇರೆ ಪ್ಯಾನಿಗೆ ಹಾಕಿ ನಾನು ದೊಡ್ಡ ಪ್ಯಾನ್ನಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮು ಲೋ ಫ್ಲೇಮ್ನಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಪೂರ್ತಿ ಹೈ ಫ್ಲೇಮಲ್ಲಿ ಮಾಡಿಬಿಟ್ರು ಅಂತೂ ಮಿಲ್ಕ್ ಪೌಡರ್ ಆಗಿರೋದ್ರಿಂದ ಬಹಳ ಬೇಗ ಕಪ್ಪಾಗಿಬಿಡತ್ತೆ ಒಂದು ಸಲ ನಾವು ಸಕ್ಕರೆ ಪಾಕಕ್ಕೆ ಮಿಲ್ಕ್ ಪೌಡರ್ ಹಾಗೆ ತುಪ್ಪ ಮಿಕ್ಸ್ ಮಾಡಿದಂಥ ಮಿಕ್ಚರ್ನ ಹಾಕಿದ ನಂತರ ಟೈಮ್ ಸೆಟ್ ಮಾಡಿಬಿಡಿ ಇದು ಮೂವತ್ತರಿಂದ ಮೂವತ್ತೈದು ನಿಮಿಷ ತಗೊಳುತ್ತೆ ನಾವೆಲ್ಲ ತುಪ್ಪನೂ ಹಾಕಿ ಈ ಮೈಸೂರು ಪಾಕು ಸೆಟ್ ಆಗಲಿಕ್ಕೆ ನೋಡಿ ಕೊನೆ ಬ್ಯಾಚ್ ತುಪ್ಪ ನಾನು ಇಷ್ಟು ಇದ್ದೀನಿ ಒಂದು ಸಣ್ಣ ಸೌಟ್ ಆಗೋ ಅಷ್ಟು ಕೊನೆಯಲ್ಲಿ ಮೈಸೂರು ಪಾಕು ಕಲರ್ ಚೇಂಜ್ ಆದ ನಂತರ ಕೊನೆಯಲ್ಲಿ ತುಪ್ಪನ ಹಾಕಿ ಮಿಕ್ಸ್ ಮಾಡೋದಕ್ಕೋಸ್ಕರ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕೈಯಾಡಿಸ್ತಾ ಇದ್ದರೆ ಕಲರ್ ಚೇಂಜ್ ಆಗುತ್ತೆ ಆವಾಗ ಅದು ರೆಡಿಯಾಗಿದೆ ಅಂತಲೂ ಅರ್ಥ ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು ಇದು ಕಲರ್ ಚೇಂಜ್ ಆಗಿ ಹರಳು ಹರಳು ರೀತಿ ಆಗುತ್ತೆ ಒಂದು ಥರ್ಟಿ ಮಿನಿಟ್ಸ್ಗೆಲ್ಲ ನೋಡ್ತಾ ಇದ್ದೀರಲ್ವ ತುಪ್ಪ ಎಲ್ಲ ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ಹಾಗೆ ಅದರ ಕಲರ್ ನೋಡಿ ಲೈಟಾಗಿ ಬ್ರೌನ್ ಕಲರಾಗಿ ಆಗಿ ಇದೆ ಇಷ್ಟು ಹದ ಬರ್ತಿದ್ದ ಹಾಗೆ ಸ್ವಲ್ಪ ತುಪ್ಪ ಮಿಕ್ಸಿ ಇಟ್ಕೊಂಡಿದ್ನಲ್ಲ ಅದನ್ನು ಫೈನಲ್ ಆಗಿ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಮಾಡಿ ಇದನ್ನ ಟ್ರೇಗೆ ಹಾಕ್ಬಿಡ್ಬೇಕು ಅಷ್ಟೇ ಇದನ್ನೇನು ತುಪ್ಪ ಹೀರ್ಕೊಳ್ಳೋವರೆಗೂ ಏನು ಬೇಯಿಸ್ಬೇಕು ಅಂತೇನಿಲ್ಲ ನೋಡಿ ಈ ರೀತಿ ಜಸ್ಟ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಒಂದು ಟ್ರೇಗೆ ನಾನು ಬಕ್ಸಿ ಇಟ್ಕೊತಾ ಇದ್ದೀನಿ ಮಿಲ್ಕ್ ಮೈಸೂರು ಪಾಕು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆ ತೊಗೊಳುತ್ತೆ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಹಾಕಿದಂತ ಅಷ್ಟು ತುಪ್ಪನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಇದನ್ನು ಒಂದು ಪ್ಲೇಟಿಗೆ ಉಲ್ಟಾ ದಬಾಕಿ ಪೀಸಸ್ ಆಗಿ ಕಟ್ ಮಾಡ್ಕೊಬೋ ಬೇಕು ಅಥವಾ ನಿಮಗೆ ಒಂದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡ್ರು ತುಂಬ ಸುಲಭವಾಗಿ ಪೀಸಸ್ ಬರುತ್ತೆ ನೋಡಿ ಮಧ್ಯದಲ್ಲಿ ಡಾರ್ಕ್ ಕಲರಾಗಿ ಮೇಲೆ ಕೆಳಗೆ ಎಲ್ಲ ಲೈಟ್ ಕಲರಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮೈಸೂರು ಪಾಕ್ ಬರುತ್ತೆ ನೋಡಿ ಅದೇ ರೀತಿ ಕಲರು ಹಾಗೆ ಅಲ್ಲಿ ಬಂದಿದೆ ತುಂಬನೇ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡತ್ತೆ ತುಂಬಾನೇ ಸುಲಭ ಇದೆ ಮಾಡೋದನ್ನು ಸಹ ಟೈಮ್ ಒಂದು ಅಡ್ಜಸ್ಟ್ ಮಾಡ್ಕೊಬಿಟ್ರೆ ಯಾರು ಬೇಕಾದ್ರೂ ಪರ್ಫೆಕ್ಟಾಗಿ ಈ ಮೈಸೂರು ಪಾಕ್ನ ಮಾಡಬಹುದು ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಮಿಲ್ಕ್ ಮೈಸೂರು ಪಾಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಲೇಬೇಡಿ ಥ್ಯಾಂಕ್ ಯು